ನಮಸ್ತೆ ಸ್ನೇಹಿತರೆ ಎನ್ ಸಿ ಜಿ ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ಗೆ ಸ್ವಾಗತ ಸೊ ನಾನು ಲಾಸ್ಟ್ ವಿಡಿಯೋ ಅಲ್ಲಿ ನಿಮಗೆ ಜನರಲ್ ಇಂಗ್ಲೀಷ್ದು ಟ್ರಿಕ್ಸ್ ಪಾರ್ಟ್ ಒನ್ನ ಮಾಡಿದ್ದೆ ಸೊ ಈ ಪಾರ್ಟ್ ಟು ಇದು ಕಂಟಿನ್ಯೂ ಆಗ್ತದೆ ಸೊ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಇದು ವಿ ಎ ಒ ಮತ್ತೆ ಬಿ ಎಮ್ ಟಿ ಸಿ ಎರಡಕ್ಕೂ ಕೂಡ ಅಪ್ಲೈ ಆಗುತ್ತೆ ಯಾಕಂದ್ರೆ ಇಬ್ರಿಗೂ ಕೂಡ ಸೇಮ್ ಸಿಲೆಬಸ್ ಇದೆ ಆ್ಯಂಡ್ ಬಿ ಎಂ ಟಿ ಸಿ ರಿಲೇಟೆಡ್ ನೀವು ಈ ವಿಡಿಯೋ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ನಮ್ಮ ಕಡೆಯಿಂದ ಓಕೆನಾ ಸೊ ಈ ವಿಡಿಯೋ ಸೆಷನ್ನ ನಾವು ಕಂಟಿನ್ಯೂ ಮಾಡೋಣ ಯಾವುದೇದು ಇಂಪಾರ್ಟೆಂಟ್ ಇದೆ ಸೊ ಅದನ್ನ ಅಂದರೆ ನಾವು ಪ್ರಿಯಾರಿಟಿ ಯಾವ್ದು ಕೊಡಬೇಕು ಇಂಗ್ಲೀಷ್ ಗ್ರಾಮರ್ ಅಂತ ಬಂತು ಅಂದಾಗ ಅದನ್ನ ನಾನು ಹೇಳ್ತಾ ಹೋಗಿದ್ದೆ ಅಲ್ವಾ ಸೊ ಲಾಸ್ಟ್ ಸೆಷನಲ್ಲಿ ಏನು ಹೇಳಿದೆ ಪಾರ್ಟ್ಸ್ ಆಫ್ ಸ್ಪೀಚ್ ಹೇಳಿದ್ದೆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಬಂತು ಅಂದಾಗ ಏನೇನು ಬರುತ್ತೆ ಅಂದ್ರೆ ನೌನು ಪ್ರೊನೌನ್ ಪ್ರೊನೋನ್ ಇರ್ಬೋದು ಅಬ್ಜೆಕ್ಟಿವ್ ವರ್ಡ್ ವರ್ಬ್ ಇರ್ಬೋದು ಪ್ರಿಪೋಸಿಷನ್ ಕನ್ಜಂಕ್ಷನ್ ಇರ್ಬೋದು ಸೊ ಇದೆಲ್ಲನೂ ಕೂಡ ಬರ್ತಾ ಹೋಗುತ್ತೆ ಅಂತ ಹೇಳಿದ್ದೆ ಅದ್ರ ಜೊತೆಗೆ ನಾವು ಒನ್ ವರ್ಡ್ ಸಬ್ಸ್ಟ್ಯೂಷನ್ ಕೂಡ ನೋಡಿದ್ವಿ ಅಲ್ವಾ ಸೊ ಹಾಗಾದ್ರೆ ನೆಕ್ಸ್ಟು ಯಾವ್ದಪ್ಪ ನಮಗೆ ಪ್ರಿಯಾರಿಟಿ ಪಾರ್ಟ್ ಅಂತ ಅಂತ ಅಂದರೆ ನಾವು ಟೆನ್ಸಸ್ನ ನೋಡ್ತಾ ಹೋಗೋಣ ಟೆನ್ಸಸ್ ಕೂಡ ನಮಗೆ ಕ್ವೆಶನ್ಸ್ನ ಕೇಳಿದ್ದಾರೆ ಅಂಡ್ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅನ್ನೋದು ಓಕೆನಾ ಸೊ ಫಸ್ಟ್ ಕ್ವಶನ್ ನೋಡೋದಾದ್ರೆ ಚಿಲ್ಡ್ರನ್ ಡ್ಯಾಶ್ ಸ್ವೀಟ್ಸ್ ಅಂತ ಇದೆ ಓಕೆನಾ ಸೊ ಜನರಲ್ ಆಗಿ ನೀವೇನು ಅಂದ್ಕೊಂತೀರಾ ಚಿಲ್ಡ್ರನ್ ಅಂತ ಬಂತು ಅಂದ್ರೆ ಏನಾಗುತ್ತೆ ಇಟ್ ಈಸ್ ಸಿಂಗ್ಯುಲರ್ ಅಂತಂದ್ರೆ ಏಕವಚನ ಅಂತ ಹೇಳ್ತೀವಲ್ವಾ ಸೊ ಹಂಗಂತ ಅನ್ಸುತ್ತೆ ಬಟ್ ಇಲ್ಲಿ ಏನಾಗಿದೆ ಇದು ಇದು ಪ್ಲೂರಲ್ ಆಗುತ್ತೆ ಅದ ಸೊ ಚೈಲ್ಡ್ ಅನ್ನೋದು ನಿಮ್ಗೆ ಏನಾಗುತ್ತೆ ಸಿಂಗ್ಯುಲರ್ ಆಗತ್ತೆ ಅಂದರೆ ಏಕವಚನ ಆಗತ್ತೆ ಅದೇ ಪ್ಲೂರಲ್ ಬಂತು ಅಂತಂದಾಗ ಏನಾಗುತ್ತೆ ಚಿಲ್ಡ್ರನ್ ಆಗತ್ತೆ ಇದೇನಾಗುತ್ತೆ ಬಹುವಚನ ಅಂತ ಅಂದ್ರೆ ಪ್ಲೂರಲ್ ಆಗತ್ತೆ ಓಕೆನಾ ಸೊ ಆದ್ರಿಂದ ನಾವು ವರ್ಬ್ನ ಕೂಡ ಪ್ಲೂರಲ್ ಆಗಿ ಚೂಸ್ ಮಾಡ್ಬೇಕಲ್ವಾ ಸೊ ಹಾಗಾದ್ರೆ ವರ್ಬ್ ಪ್ಲೂರಲ್ ಯಾವ್ದಪ್ಪ ಇದೆ ಅಂತ ಅಂದ್ರೆ ಈಸ್ ಲೈಕಿಂಗ್ ಅಂತ ಬರುತ್ತಾ ಇಲ್ಲ ಅಂದ್ರೆ ಮಕ್ಕಳು ಸ್ವೀಟ್ನ ಇಷ್ಟಪಡ್ತಾನೆ ಇರ್ತಾರೆ ನೋ ಇಟ್ ಈಸ್ ನಾಟ್ ಅಂತ ಅಂದ್ರೆ ಕಂಟಿನ್ಯೂಸ್ ಟೆನ್ಸನ್ ನಾವು ಅದನ್ನ ಹೇಳೋದಿಲ್ಲ ಇಲ್ಲಿ ನಾನು ಅಬ್ಸರ್ವ್ ಮಾಡ್ತಿರೋ ಯಾವ್ದು ಇದು ಟೆನ್ಸ್ ಯಾವ್ದು ಪಾರ್ಟ್ ಬರುತ್ತೆ ಇಲ್ಲಿ ಟೆನ್ಸಸ್ ಪಾರ್ಟ್ ನ ಚೂಸ್ ಮಾಡಿರೋದು ಟೆನ್ಸಸ್ ಕೂಡ ಜಾಸ್ತಿ ಬಂದಿದೆ ಸೊ ಲೈಕ್ ಬರುತ್ತೆ ಆಬ್ವಿಯಸ್ಲಿ ಇಟ್ ಈಸ್ ಲೈಕ್ ಯಾಕೆ ನಾನು ಹೇಳಿದ್ದೆ ಸೊ ಲಾಸ್ಟ್ ಸೆಷನ್ ಅಲ್ಲಿ ಬಂತು ಅಂದಾಗ ನಿಮಗೆ ನೌನಲ್ಲಿ ಎಸ್ ಆ್ಯಡ್ ಮಾಡ್ತು ಅಂದಾಗ ಏನಾಗುತ್ತೆ ಅದು ಪ್ಲೂರಲ್ ಆಗುತ್ತೆ ಅದೇ ವರ್ಬ್ ಅಲ್ಲಿ ಎಸ್ ಆ್ಯಡ್ ಮಾಡ್ತು ಅಂದಾಗ ಏನಾಗುತ್ತೆ ಇಟ್ ಈಸ್ ಸಿಂಗ್ಯುಲರ್ ಆಗತ್ತೆ ಸೊ ಹಾಗಾದ್ರೆ ಇಲ್ಲಿ ಅಂತ ಅಂದ್ರೆ ಇದು ಪ್ಲೂರಲ್ ಇತ್ತು ಅಂದಾಗ ನಾವು ವರ್ಬ್ನ ಪ್ಲೂರಲ್ ಚೂಸ್ ಮಾಡ್ಬೇಕಲ್ವಾ ಸೊ ಹಾಗಾದ್ರೆ ರೈಟ್ ಆನ್ಸರ್ ಯಾವುದು ಇಟ್ ಈಸ್ ಲೈಕ್ ಹ್ಯಾಸ್ ಲೈಕ್ ಇರ್ಬೋದು ಲೈಕ್ಸ್ ಇರ್ಬೋದು ಎಲ್ರು ಇಲ್ಲೇ ಹೋಗಿರ್ತೀರ ಲೈಕ್ಸ್ ಹೋಗಿರ್ತೀರಾ ಬಟ್ ಇಟ್ ಈಸ್ ರಾಂಗ್ ಓಕೆನಾ ಸೊ ಬಿ ಆಪ್ಷನ್ ಸರಿ ಹೋಗುತ್ತೆ ಐಡೆಂಟಿಫೈ ದ ಕರೆಕ್ಟ್ ಸೆಂಟೆನ್ಸ್ ಅಬ್ಸರ್ವ್ ಮಾಡಿ ನಿಮ್ಗೆ ಇಲ್ಲಿ ಅಂತಂದ್ರೆ ಕೈಯಲ್ಲಿ ಹೇಗೆ ಕ್ವಶನ್ಸ್ ರೇಸ್ ಮಾಡಿದಾರೋ ಹಾಗೆ ಹಾಕಿದ್ದೀನಿ ಸೊ ಇವಾಗ ಐಡೆಂಟಿಫೈ ದ ಕರೆಕ್ಟ್ ಸೆಂಟೆನ್ಸ್ ಅಂತ ಅಂದ್ರೆ ಅಲ್ಲಿ ಯಾವ ಪಾರ್ಟ್ ಆಫ್ ದಿ ಗ್ರಾಮರ್ನ ಕೇಳ್ತಾರಪ್ಪ ಅಂತಂದ್ರೆ ನಿಮಗೆ ನಿಮ್ಗೆ ಒಂದು ಏನು ಲಾಸ್ಟ್ ಒಂದು ಪ್ರೊನೌನ್ ಬಗ್ಗೆ ನೋಡಿದ್ವಿ ಅಲ್ವಾ ಸೊ ರಿಫ್ಲೆಕ್ಸಿವ್ ಪ್ರೊನೌನ್ಸ್ ನೋಡಿದ್ವಿ ಕೆಲವೊಂದಷ್ಟು ಬಂತು ಅಂದಾಗ ನ ನೋಡಿದ್ವಿ ಅದು ಕೂಡ ಬರುತ್ತೆ ಆ್ಯಂಡ್ ನಿಮಗೆ ಟೆನ್ಸಸ್ ಕೂಡ ಬರುತ್ತೆ ಮೋಸ್ಟ್ ಮೆಜಾರಿಟಿ ಯಾವುದಪ್ಪ ಈ ಟೈಪ್ ಆಫ್ ಅಲ್ಲಿ ಅಂತ ಬಂತು ಅಂದಾಗ ಇಟ್ ಈಸ್ ಟೆನ್ಸಸ್ ಓಕೆನಾ ಐ ವಾಸ್ ಲರ್ನಿಂಗ್ ಇಂಗ್ಲೀಷ್ ನೋವ್ ಅಂತ ಇದೆ ಫಸ್ಟು ನೀವು ಯಾವುದೇ ಕ್ವಶನ್ ನೋಡಲಿ ಫಸ್ಟು ನೋಡಿ ಪ್ರಾಪರಾಗಿ ಅಬ್ಸರ್ವ್ ಮಾಡಿ ನೋವು ಇದೆ ನೋವು ಇದೆ ನೋವು ಇದೆ ಆ್ಯಂಡ್ ಇದೆ ಅಲ್ವಾ ನೋವು ಅಂತಂದ್ರೆ ಪ್ರೆಸೆಂಟ್ ಬಗ್ಗೆ ಮಾತಾಡ್ತಿರೋದು ಇಲ್ಲಿ ಯಾಕೆ ಪಾಸ್ಟ್ ಬರುತ್ತೆ ಅಲ್ವಾ ವಾಸ್ ಅನ್ನೋದು ಇಟ್ ಈಸ್ ಪಾಸ್ಟ್ ಅದೆಲ್ರಿಗೂ ಗೊತ್ತಿದೆ ಅಲ್ವಾ ಈಸ್ ವಾಸ್ ಈಸ್ ಅಂದ್ರೆ ಪ್ರೆಸೆಂಟ್ ಬಗ್ಗೆ ಮಾತಾಡ್ತಿರ್ತೀವಿ ವಾಸ್ ಅಂದ್ರೆ ಪಾಸ್ಟ್ ಬಗ್ಗೆ ಮಾತಾಡ್ತೇವೆ ಐ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲೀಷ್ ನಾವು ಬರಲ್ಲ ಐ ಹ್ಯಾಡ್ ಬೀನ್ ಹ್ಯಾಡ್ ಅನ್ನೋದು ಏನಾಗುತ್ತೆ ಮತ್ತೆ ಪಾಸ್ಟ್ ಆಗುತ್ತೆ ಐ ಆಮ್ ಲರ್ನಿಂಗ್ ಇಂಗ್ಲೀಷ್ ನಾವು ಯಾಕೆ ಇದು ಯಾವ ಸೆಂಟೆನ್ಸ್ ಅಲ್ಲಿ ಬರುತ್ತೆ ಅಂದ್ರೆ ಇಟ್ ಈಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಓಕೆನಾ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದ್ರೆ ಇವಾಗ ನೀವೇನಾದ್ರೂ ಕಲಿತಿದ್ದೀರಾ ಇಟ್ ಈಸ್ ಇನ್ ಅಲ್ಲಿ ಇತ್ತು ಅಂತಂದಾಗ ನಾವು ಯಾವ ಟೆನ್ಸ್ ನ ಬಳಸ್ತೀವಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಬಳಸ್ತೀವಿ ಸೊ ಇವಾಗ ನಾನು ಇಂಗ್ಲೀಷ್ನ ಕಲಿತಾ ಇದೀನಿ ಅಂದರೆ ಇನ್ನು ಕಲಿತು ಮುಗಿಸಿಲ್ಲ ಅಥವಾ ಕಲ್ತ್ ಬಿಟ್ಟಿಲ್ಲ ಸೊ ಇಷ್ಟು ಕೂಡ ಇದ್ರಲ್ಲಿ ಆಗುತ್ತೆ ಇವಾಗಿ ಕಲಿತಾ ಇದ್ದೀನಿ ಇಟ್ ಈಸ್ ಇನ್ ಪ್ರೋಸೆಸ್ ಪ್ರೊಸೆಸಲ್ಲಿ ಇತ್ತು ಅಂದಾಗ ಏನಾಗುತ್ತೆ ನಾವು ಕಂಟಿನ್ಯೂಸ್ ಟೆನ್ಸ್ ಕಂಟಿನ್ಯೂಸ್ ಟೆನ್ಸ್ ಬಂತು ಅಂದಾಗ ಇಲ್ಲಿ ಐ ಎನ್ ಜಿ ಆ್ಯಡ್ ಆನ್ ಆಗುತ್ತೆ ಸೊ ಹಾಗಾದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಂತು ಅಂದಾಗ ಯಾವ ಫಾರ್ಮುಲಾ ನಾವು ಯೂಸ್ ಮಾಡ್ತೀವಿ ಅಂದರೆ ಸಬ್ಜೆಕ್ಟ್ ಓಕೆನಾ ಸೊ ಸಬ್ಜೆಕ್ಟ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಸಬ್ಜೆಕ್ಟ್ ವಿ ಒನ್ ಪ್ಲಸ್ ಐ ಎನ್ ಜಿ ಅಬ್ಸರ್ವ್ ಮಾಡಬೇಕು ಇವೆನ್ ಪ್ಲಸ್ ಐ ಎನ್ ಜಿ ಪ್ಲಸ್ ಆಬ್ಜೆಕ್ಟ್ ಅಂತ ಹೇಳ್ತಾ ಹೋಗ್ತೀವಿ ಸೊ ಅದಕ್ಕೆ ಐ ಎನ್ ಜಿ ಇತ್ತು ಅಂದ್ರೆ ಏನಾಗುತ್ತೆ ಇಟ್ ಈಸ್ ಇನ್ ಪ್ರೊಸೆಸ್ ಪ್ರೋಗ್ರೆಸಿವ್ ಅಲ್ಲಿ ಇರೋದಕ್ಕೆ ನಾವು ಕಂಟಿನ್ಯೂಸ್ ಟೆನ್ಸ್ನ ಬಳಸ್ತೀವಿ ಯಾವಾಗ ನಾವು ಕಂಟಿನ್ಯೂಸ್ ಟೆನ್ಸ್ನ ಬಳಸ್ತೀವೋ ಅವಾಗ ವರ್ಬಲಿ ನಾವು ಐ ಎನ್ ಜಿ ಫಾರ್ಮ್ನ ಆ್ಯಡ್ ಆನ್ ಮಾಡ್ತೀವಿ ನೆಕ್ಸ್ಟ್ ಕ್ವಶನ್ ನೋಡೋಣ ಇಲ್ಲೂ ಅಷ್ಟೇ ಐಡೆಂಟಿಫೈ ದ ಕರೆಕ್ಟ್ ಸೆಂಟೆನ್ಸ್ ನಾ ಅಲ್ಲಿ ಹೇಗೆ ಕ್ವಶನ್ಸ್ ಅಲ್ಲಿ ಕೇಳಿದರೂ ಹಾಗೆ ಹಾಕಿರೋದು ಐ ವೆಂಟ್ ಟು ಬ್ಯಾಂಗ್ಲೂರ್ ಟುಮಾರೋ ಇಲ್ಲಿ ಅಬ್ಸರ್ವ್ ಮಾಡಿ ಟುಮಾರೋ ಟುಮೋರೋ ಟುಮಾರೋ ಇಟ್ ಇಸ್ ಟುಮಾರೋ ಹೌದಲ್ವಾ ಟುಮಾರೋ ಅಂದ್ರೆ ನಾಳೆ ಬಗ್ಗೆ ಮಾತಾಡ್ತಿರೋದು ನಾಳೆ ಅಂತ ಅಂದ್ರೆ ಇಟ್ ಈಸ್ ಫ್ಯೂಚರ್ ಬಗ್ಗೆ ಮಾತಾಡ್ತಿರೋದು ಇಲ್ಲಿ ಯಾಕೆ ವೆಂಟ್ ಅನ್ನೋದು ಏನಾಗುತ್ತೆ ಇದು ಪಾಸ್ಟ್ ಆಗುತ್ತೆ ಪಾಸ್ಟ್ ಆದ್ರೆ ಸರಿ ಹೋಗುತ್ತಾ ಇಲ್ಲ ಹ್ಯಾಡ್ ಅನ್ನೋದು ಏನಾಗುತ್ತೆ ಅಗೇನ್ ಪಾಸ್ಟ್ ನೆಕ್ಸ್ಟ್ ಐ ವಿಲ್ ಗೋ ಟು ಬ್ಯಾಂಗ್ಳೂರ್ ಟುಮಾರೋ ಬೆಂಗಳೂರು ಟುಮಾರೋ ನೆಕ್ಸ್ಟ್ ಐ ವಾಸ್ ಗೋಯಿಂಗ್ ಟು ವಾಸ್ ಅನ್ನೋದೇನಾಗುತ್ತೆ ಅಗೇನ್ ಇಟ್ ಈಸ್ ಪಾಸ್ಟ್ ಇರೋದಲ್ವಾ ಸೊ ಇಟ್ ಈಸ್ ರಾಂಗ್ ಸೊ ಹಾಗಾದ್ರೆ ಯಾವ್ದಪ್ಪ ರೈಟ್ ಆನ್ಸರ್ ರೈಟ್ ಆನ್ಸರ್ ಅಂತಂದ್ರೆ ಐ ವಿಲ್ ಗೋ ಟು ಬೆಂಗಳೂರು ಟುಮಾರೋ ಅನ್ನೋದು ಇಟ್ ಈಸ್ ರೈಟ್ ಸೊ ಅಬ್ಸರ್ವ್ ಮಾಡಿ ನ ನಾವು ಫ್ಯೂಚರ್ ಬಗ್ಗೆ ಹೇಳಬೇಕಾದ್ರೆ ಬೆಳೆಸ್ತಾ ಹೋಗ್ತೀವಿ ಓಕೆನಾ ಸೊ ನ ನಾವು ಎಲ್ಲಿ ಬೆಳೆಸ್ತೀವಪ್ಪ ಅಂತ ಫ್ಯೂಚರ್ ಫ್ಯೂಚರಲ್ಲಿ ಬೆಳೆಸ್ತಾ ಹೋಗ್ತೀವಿ ಇದು ಏನಾಗುತ್ತೆ ಫ್ಯೂಚರ್ ಟೆನ್ಸ್ ಆಗುತ್ತೆ ಯಾವ ಟೆನ್ಸ್ ಬೇಕಾದ್ರೂ ಕೊಡಬಹುದು ಅವ್ರ ಪಾಸ್ಟ್ ಟೆನ್ಸೆ ಕೊಡ್ಬೇಕು ಪ್ರೆಸೆಂಟ್ ಟೆನ್ಸೇ ಕೊಡಬೇಕು ಕೊಡ್ಬೇಕು ಇಲ್ಲ ಫ್ಯೂಚರ್ ಟೆನ್ಸ್ ಕೊಡ್ಬೇಕಂತ ಏನಿಲ್ಲ ಸೊ ಟೆನ್ಸ್ ಬಂತು ಅಂದ್ರೆ ಕಂಪ್ಲೀಟ್ಲಿ ಆ ಟ್ವೆಲ್ ಟೆನ್ಸಸ್ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಸೊ ಸಿಲೆಬಸ್ ಡಿಸ್ಕಶನ್ ಮಾಡ್ಬೇಕಾದ್ರೆ ಹೇಳಿದೀನಿ ಯಾವ್ಯಾವ ಟೆನ್ಸಸ್ ಬರುತ್ತೆ ಅಂತ ಸೊ ಆ ಟ್ವೆಲ್ ಟೆನ್ಸಸ್ ಬಗ್ಗೆ ಕೂಡ ನಮಗೆ ಅವೇರ್ನೆಸ್ ಇರಬೇಕಾಗತ್ತೆ ಚೂಸ್ ದ ಕರೆಕ್ಟ್ ಸೆಂಟೆನ್ಸ್ ಅಗೈನ್ ನೋಡಿ ಸೊ ಆ ಫಾರ್ಮೆಟ್ ಅಲ್ಲೇ ಕೇಳಿರೋದು ಅವ್ರ ಕ್ವಶನ್ ಸೊ ಆದ್ರಿಂದ ದಯವಿಟ್ಟು ಅಬ್ಸರ್ವ್ ಮಾಡಿ ಅಂಡ್ ಎರಡೂ ಕ್ವಶನ್ ಪೇಪರ್ ಅಲ್ಲೂ ಬಂದಿದೆ ಎಫ್ ಡಿ ಎಲ್ ಬಂದಿದೆ ಎಸ್ ಡಿ ಎಲ್ ಬಂದಿದೆ ಸೊ ಆದ್ರಿಂದ ಟೆನ್ಸಸ್ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಇರಲಿ ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂತ ಇದೆ ದ ಸನ್ ರೈಸ್ ಇಂದ ಈಸ್ಟ್ ಇದೆ ಅ ಸನ್ ದ ಈಸ್ಟ್ ಇದೆ ಸನ್ ರೈಸಸ್ ಇಂದ ಈಸ್ಟ್ ಇದೆ ವಿಚ್ ಈಸ್ ರೈಟ್ ಆನ್ಸರ್ ಅಂದರೆ ದ ಸನ್ ರೈಸಸ್ ಇಂದ ಈಸ್ಟ್ ಅಂತ ಹೇಳ್ತಾ ಹೋಗ್ತೀವಿ ನಿಮಗೆ ಪ್ರಾಪರ್ ಆಗಿ ನಿಮ್ಗೆ ಆರ್ಟಿಕಲ್ ಬಗ್ಗೆ ಗೊತ್ತಿತ್ತು ಅಂತಂದರೆ ಯಾಕೆ ಇಲ್ಲಿ ದ ಸನ್ ಅನ್ನೋದು ಬಂದಿದೆ ಅನ್ನೋದು ತಿಳ್ಕೊಬೇಕಾಗತ್ತೆ ಯಾಕಪ್ಪ ಅಂತಂದರೆ ನಾವು ಹೆವೆನ್ಲಿ ಬಾಡೀಸ್ ಅಂತ ಹೇಳ್ತೀವಿ ಗೊತ್ತಾ ಆಕಾಶಕಾಯಗಳು ಆಕಾಶಕಾಯಗಳು ಅಂತ ಹೇಳ್ತೀವಿ ಗೊತ್ತಾ ಅದಕ್ಕೆ ನಾವು ದ ಆರ್ಟಿಕಲ್ನ ಯೂಸ್ ಮಾಡಬೇಕಾಗತ್ತೆ ದ ಸನ್ ದ ಅರ್ತ್ ದ ಮೂನ್ ಈ ತರ ನಾವು ಯೂಸ್ ಮಾಡಬೇಕಾಗತ್ತೆ ಇದನ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳಿದಿವಿ ಯಾಕೆ ನಾವು ಇದನ್ನ ಸಿಂಪಲ್ ಪ್ರೆಸೆಂಟೆನ್ಸ್ ಅಲ್ಲಿ ಹೇಳಬೇಕು ಯಾಕೆ ಬೇರೆ ಟೆನ್ಸ್ ಅಲ್ಲಿ ಹೇಳಕ್ ಆಗಲ್ಲ ಅಲ್ವಾ ಸೊ ಈ ಕ್ವಶನ್ ಕೂಡ ಬರುತ್ತೆ ಕೆಲವೊಂದಷ್ಟು ಇವಾಗ ರೆಗ್ಯುಲರ್ ಆಕ್ಷನ್ ನಡೀತಿರುತ್ತೆ ಗೊತ್ತಾ ಇವಾಗ ನೀವು ಅಬ್ಸರ್ವ್ ಮಾಡಿ ಇವತ್ತೇನಾದ್ರೂ ಸೂರ್ಯ ಪೂರ್ವದ ಕಡೆ ಹುಟ್ಟಿ ನಾಳೆ ಏನಾದರೂ ಪಶ್ಚಿಮದ ಕಡೆ ಹುಡ್ತಾನ ಇಲ್ಲ ಅಲ್ವಾ ಸೊ ಇದೇನಾಗುತ್ತೆ ರೆಗ್ಯುಲರ್ ಆಗಿ ನಡೀತಿರುವಂತದ್ದು ಅಂಡ್ ಯಾವಾಗ ಮತ್ತೆ ಯೂನಿವರ್ಸಲ್ ಟ್ರೂತ್ ಅಂತ ಹೇಳ್ತಾ ಹೋಗ್ತೀವಿ ಯೂನಿವರ್ಸಲ್ ಟ್ರೂತ್ ಅಂತ ಹೇಳ್ತಾ ಹೋಗ್ತೀವಿ ಸೊ ಈ ತರ ಹಲವಾರು ಕಂಡೀಷನ್ಸ್ ಗಳಿದಾವೆ ಈ ತರ ಹಲವಾರು ಕಂಡೀಷನ್ಸ್ಗಳನ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಹೇಳಬೇಕಾಗತ್ತೆ ಸೊ ಆದ್ರಿಂದ ಇದು ಇಟ್ ಈಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು ದ ಸನ್ ರೈಸಸ್ ಇಂದ ಈಸ್ಟ್ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ ಸೊ ಹಾಗಾದರೆ ಸಿಂಪಲ್ ಪ್ರೆಸೆಂಟ್ ಗೆ ನಾವು ಯಾವ ಫಾರ್ಮುಲಾ ಬೆಳೆಸ್ತೀವಿ ಅಂದ್ರೆ ಸಬ್ಜೆಕ್ಟ್ ವಿ ಒನ್ ಪ್ಲಸ್ ಆಬ್ಜೆಕ್ಟ್ ಅಂತ ಹೇಳ್ತೀವಿ ಓಕೆನಾ ಸಬ್ಜೆಕ್ಟ್ ಇರ್ಬೋದು ವಿ ಒನ್ ಮತ್ತೆ ಆಬ್ಜೆಕ್ಟ್ ವಿ ಒನ್ ಅಲ್ಲಿ ನಾವು ಟೆನ್ಸ್ಗೆ ಬಂತು ಅಂದಾಗ ನಾವು ಮೂರು ಫಾರ್ಮ್ನ ಯೂಸ್ ಮಾಡ್ತೀವಿ ಇ ಒನ್ ವಿ ಟೂ ಮತ್ತೆ ವಿ ತ್ರೀ ಓಕೆನಾ ಸೊ ಈ ವರ್ಕ್ ಫಾರ್ಮ್ಸ್ ಬಗ್ಗೆ ಕೂಡ ಗೊತ್ತಿರಬೇಕಾಗತ್ತೆ ಯಾಕೆಂದ್ರೆ ಇದು ಗ್ರಾಮರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ನೆಕ್ಸ್ಟ್ ನೋಡೋದಾದ್ರೆ ದ ಅರೇಬಿಯನ್ ನೈಟ್ಸ್ ಡ್ಯಾಶ್ ಟ್ರಾನ್ಸ್ಲೇಟೆಡ್ ಟು ಮೆನಿ ಲ್ಯಾಂಗ್ವೇಜಸ್ ಅಂತ ಹೇಳ್ತಿದ್ರೆ ಸೊ ಇಲ್ಲಿವರೆಗೂ ಏನಾಯಿತು ನಿಮಗೆ ಕೆಲವೊಂದಷ್ಟು ಇವಾಗ ಯಾವ್ಯಾವ ಟೆನ್ಸಲ್ಲಿ ಬರುತ್ತೆ ಏನು ಇದೆಲ್ಲ ಗೊತ್ತಾಯಿತು ಇಲ್ಲಿಂದ ನೋಡ್ತಿದ್ದಾರೆ ಇಲ್ಲೇನು ಕೇಳ್ತಿದ್ದಾರೆ ಅಂದರೆ ದ ಅರೇಬಿಯನ್ ನೈಟ್ಸ್ ಡ್ಯಾಶ್ ಟ್ರಾನ್ಸ್ಲೇಟೆಡ್ ಟು ಮೆನಿ ಲ್ಯಾಂಗ್ವೇಜಸ್ ಅಂತ ಇದೆ ಇಲ್ಲಿ ಯಾವ ವರ್ಬ್ನ ನಾವು ಯೂಸ್ ಮಾಡಬೇಕು ಅನ್ನೋದು ಅಬ್ಸರ್ವ್ ಮಾಡಿ ಇಲ್ಲಿ ನೈಟ್ಸ್ ಅಂತ ಅಂದಿದ ತಕ್ಷಣ ನೀವೇನು ಅಂದ್ಕೊತೀರಾ ಇಟ್ ಇಸ್ ಪ್ಲೂರಲ್ ಅಂತ ಅಂದ್ಕೊತೀರಾ ಅಲ್ಲೇ ತಪ್ಪಾಗೋದು ಸೊ ಪ್ಲೂರಲ್ ಅಂದಿದ ತಕ್ಷಣ ಏನು ಬರುತ್ತಪ್ಪ ಆರ್ ಬರುತ್ತೆ ವರ್ ಬರುತ್ತೆ ಸೊ ಅದು ಸರಿ ಹೋಗುತ್ತೆ ಇದ್ರಲ್ಲಿ ಯಾವ್ದಾದ್ರು ಒಂದು ಚೂಸ್ ಮಾಡಬೇಕಾಗತ್ತೆ ಅಂತ ತಪ್ಪು ದ ಅರೇಬಿಯನ್ ನೈಟ್ಸ್ ಅಂತ ಅಂದ್ರೆ ಇದನ್ನ ಒಂದು ಬುಕ್ ಬಗ್ಗೆ ಹೇಳ್ತಿರೋದು ಇದು ಸಿಂಗ್ಯುಲರ್ ಇದೆ ಸಿಂಗ್ಯುಲರ್ ಇದೆ ಪ್ಲೂರಲ್ ಅಲ್ಲ ಓಕೆನಾ ಸೊ ನೆಕ್ಸ್ಟ್ ಟ್ರಾನ್ಸ್ಲೇಟೆಡ್ ಅನ್ನೋದು ಏನಾಗಿದೆ ಇಟ್ ಈಸ್ ಇನ್ ಪಾಸ್ಟ್ ಫಾರ್ಮ್ ಪಾಸ್ಟ್ ಫಾರ್ಮ್ ಬಂತು ಅಂತಂದ್ರೆ ಏನ್ ಮಾಡ್ಬೇಕು ನಾವು ಕೂಡ ಪಾಸ್ಟ್ ಫಾರ್ಮೇ ಯೂಸ್ ಮಾಡಬೇಕಾಗುತ್ತೆ ಸೊ ಹಾಗಾದ್ರೆ ರೈಟ್ ಆನ್ಸರ್ ಯಾವ್ದಾಗತ್ತೆ ಸಿಂಗ್ಯುಲರ್ ಆಗು ಇರಬೇಕು ಪಾಸ್ಟ್ ಫಾರ್ಮ್ ಅಲ್ಲೂ ಇರಬೇಕು ಇಟ್ ಇಸ್ ವಾಝ್ ವಾಸ್ ಅನ್ನೋದು ಪಾಸ್ಟ್ ಫಾರ್ಮ್ ಅಲ್ಲೂ ಇದೆ ಅಂಡ್ ಇಟ್ ಈಸ್ ಸಿಂಗ್ಯುಲರ್ ಅಲ್ವಾ ಸೊ ಬೇರೆ ಯಾವುದೇ ಆಪ್ಷನ್ಸ್ ಕೂಡ ಇಲ್ಲಿಗೆ ಸೂಟ್ ಆಗೋದಿಲ್ಲ ನೆಕ್ಸ್ಟ್ ದ ಕಮಿಟಿ ಡ್ಯಾಶ್ ಅಗ್ರೀಡ್ ಟು ದ ಪ್ರಪೋಸಲ್ ಅಂತ ಕೇಳಿದರೆ ಸೊ ನೀವು ಅಬ್ಸರ್ವ್ ಮಾಡಿ ನೀವು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನೌನ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಮೇಯ್ನ್ ಆಗಿ ಯಾವಾಗ ದ ಕಮಿಟಿ ಈ ತರ ಜೂರಿ ಈ ತರ ಬಂತು ಅಂದಾಗ ಯಾವಾಗ ಆರ್ಗ್ಯೂ ಮಾಡಿ ಅಥವಾ ಸ್ಪ್ಲಿಟ್ ಡಿಸಿಷನ್ ಇರುತ್ತೆ ಗೊತ್ತಾ ಈ ಟೈಮಿಂಗ್ಸಲ್ಲಿ ಯಾವಾಗ್ಲೂ ವರ್ಬ್ ಏನಾಗುತ್ತೆ ಹೆಲ್ಪಿಂಗ್ ವರ್ಬ್ ಮೇಯ್ನ್ ಆಗಿ ಹೆಲ್ಪಿಂಗ್ ವರ್ಬ್ ಇರ್ಬೋದು ಸೊ ಇದು ಪ್ಲೂರಲ್ ಫಾರ್ಮ್ನ ತೊಗೊಳುತ್ತೆ ಆದ್ರೆ ಅದೇ ಎಲ್ಲ ಯೂನಿಕ್ ಆಗಿ ಡಿಸಿಷನ್ ಕೊಡ್ತಿದ್ದಾರೆ ಎಲ್ಲ ಒಪ್ಕೊಂಡು ಡಿಸಿಷನ್ ಕೊಡ್ತಿದ್ದಾರೆ ಅಂತ ಅಂದಾಗ ಏನಾಗುತ್ತೆ ಅದು ಸಿಂಗ್ಯುಲರ್ ಆಗುತ್ತೆ ಇಲ್ಲಿ ಅಬ್ಸರ್ವ್ ಮಾಡಿರೋದು ಏನಂದ್ರೆ ಅಗ್ರೀಡ್ ಅಂತ ಇದೆ ಸೊ ಅಗ್ರೀಡ್ ಅನ್ನೋದು ಇಲ್ಲಿ ಎರಡು ವಿಚಾರ ಇದೆ ಒಂದು ಇಟ್ ಈಸ್ ಇನ್ ಪಾಸ್ಟ್ ಫಾರ್ಮ್ ಓಕೆನಾ ಯಾವ್ದ್ರಲ್ಲಿ ಪಾಸ್ಟ್ ಫಾರ್ಮ್ ಅಲ್ಲಿ ಇದೆ ಇನ್ನೊಂದು ಇಲ್ಲಿ ಓಕೆ ಮಾಡಿದ್ದಾರೆ ಅಂತ ಅಂದ್ರೆ ಎಲ್ರು ಒಪ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ಇನ್ನೊಂದು ವಿಚಾರ ಸೊ ಹಾಗಾದ್ರೆ ಇಲ್ಲಿ ಯಾವ್ದಪ್ಪ ರೈಟ್ ಆನ್ಸರ್ ಅಂದ್ರೆ ಇಟ್ ಈಸ್ ಹ್ಯಾಡ್ ದ ಕಮಿಟಿ ಹ್ಯಾಡ್ ಅಗ್ರೀಡ್ ಟು ದ ಪ್ರಪೋಸಲ್ ಅನ್ನೋದು ಇದು ಸರಿಯಾದ ಉತ್ತರ ಆಗಿರುತ್ತೆ ರಿಪ್ಲೇಸ್ ದ ಅಂಡರ್ಲೈನ್ಡ್ ವರ್ಡ್ಸ್ ಟು ಇಂಟೆನ್ಸಿಫೈ ದ ಮೀನಿಂಗ್ ಅಂತ ಕೇಳಿದ್ದಾರೆ ಇಲ್ಲಿ ಅಂಡರ್ಲೈನ್ ಆಗಿದೆಯಲ್ವ ವರ್ಡು ಸೊ ಅದ್ರದ್ದು ಇನ್ನೂ ಅಂದರೆ ಇಂಟೆನ್ಸಿಫೈ ಆಗಿರೋ ಥರ ಆನ್ಸರ್ ಕೊಡಿ ಅಂತ ಹೇಳ್ತಿದ್ದಾರೆ ಮೈ ಫಾದರ್ ಈಸ್ ಸಫರಿಂಗ್ ಫ್ರಮ್ ಡಯಾಬಿಟೀಸ್ ಫಾರ್ ದ ಪಾಸ್ಟ್ ತ್ರೀ ಇಯರ್ಸ್ ಅಂತ ಹೇಳ್ತಿದ್ದಾರೆ ಸೊ ಅಬ್ಸರ್ವ್ ಮಾಡಿ ಈಸ್ ಸಫರಿಂಗ್ ಫ್ರಮ್ ಡಯಾಬಿಟೀಸ್ ಫಾರ್ ದ ಪಾಸ್ಟ್ ತ್ರೀ ಇಯರ್ಸ್ ಅಂತ ಹೇಳ್ತಾರೆ ಅಂತ ಅಂದರೆ ಇನ್ನೂ ಅವರು ಕೂಡ ಏನಾಗಿದೆ ಇನ್ನೂ ಸಫರ್ ಪಡ್ತಿದ್ದಾರೆ ಅವರು ಕ್ಯೂರ್ ಆಗಿಲ್ಲ ಅದರಿಂದ ಯಾಕಂದ್ರೆ ಪ್ರೆಸೆಂಟ್ ಬಗ್ಗೆ ಮಾತಾಡ್ತಿರೋದಲ್ವಾ ಈ ಸಫರಿಂಗ್ ಅನ್ನೋದು ಇಟ್ ಈಸ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇರೋದು ಸೊ ಅದನ್ನು ಇನ್ನೂ ನಾವು ತುಂಬಾ ಚೆನ್ನಾಗಿ ಅಂತಂದ್ರೆ ಇಂಟೆನ್ಸಿಫೈ ಆಗಿ ಹೇಳಬೇಕಾಗತ್ತೆ ಹ್ಯಾಡ್ ಸಫರ್ಡ್ ಅಂತ ಬರುತ್ತೆ ಇಲ್ಲ ಯಾಕೆ ಇನ್ನು ಪ್ರೆಸೆಂಟ್ ಬಗ್ಗೆ ಮಾತಾಡ್ತಿದ್ದೀವಿ ಹ್ಯಾಡ್ ಅನ್ನೋದು ಏನಾಗುತ್ತೆ ಪಾಸ್ಟ್ ಫಾರ್ಮ್ ಆಗುತ್ತೆ ವಿಲ್ ಸಫರ್ ನೋ ಯಾಕೆ ವಿಲ್ ಬರೋಲ್ಲ ಫಾರ್ ದ ಪಾಸ್ಟ್ ತ್ರೀ ಇಯರ್ಸ್ ಅಂತ ಹೇಳ್ತಿರೋದ್ರಿಂದ ಹ್ಯಾಸ್ ಬಿನ್ ಸಫರಿಂಗ್ ಇಸ್ ದ ರೈಟ್ ಆನ್ಸರ್ ವಾಸ್ ಸಫರಿಂಗು ಕೂಡ ಬರೋದಿಲ್ಲ ಸೊ ಅಬ್ಸರ್ವ್ ಮಾಡಿ ನೀವು ಟೆನ್ಸ್ನ ಓದಬೇಕಾದ್ರೆ ಪ್ರಾಪರಾಗಿ ನೀವು ಆ ಫಾರ್ಮುಲಾಸ್ ಏನಿರುತ್ತೋ ಅದನ್ನು ನೋಡ್ಕೊಂಡು ಓದ್ಕೊಬೇಕಾಗುತ್ತೆ ಆ್ಯಂಡ್ ಇಟ್ ಈಸ್ ಈಸಿ ನೀವು ಕರೆಕ್ಟಾಗಿ ಒಂದು ಪ್ರೆಸೆಂಟ್ ನ ಕಂಪ್ಲೀಟ್ಲಿ ಒಂದು ಫಾರ್ಮುಲಾ ನೀವು ತಿಳ್ಕೊಂಡ್ರಿ ಅಂತ ಅಂದರೆ ಬೇರೆ ಯಾವುದು ಪಾಸ್ಟ್ ಟೆನ್ಸ್ ಇರ್ಬೋದು ಮತ್ತು ಫ್ಯೂಚರ್ ಟೆನ್ಸಲ್ಲಿ ಏನು ಟೆನ್ಸ್ಗಳು ಬರುತ್ತೋ ಅದು ಈಸಿಯಾಗಿ ಮಾಡ್ಕೊಬೋದು ನೆನ್ಪಿರುತ್ತೆ ಕೂಡ ದ ವರ್ಡ್ ಅಕ್ನಾಲೆಡ್ಜ್ ಮೀನ್ಸ್ ಅಂತ ಇದೆ ಸೊ ಇಲ್ಲಿವರೆಗೂ ಏನಾಯಿತು ನಿಮಗೆ ಟೆನ್ಸಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸೊ ಇನ್ನು ಸಿನಾನಿಮ್ಸ್ ಸಿನಾನಿಮ್ಸ್ ಬಂತು ಅಂದರೆ ನಿಮಗೆ ಕೆ ಪಿ ಎಸ್ಸಿಯಲ್ಲೂ ಕೂಡ ಇಂಪಾರ್ಟೆಂಟ್ ಇದೆ ಆ್ಯಂಡ್ ಕೆ ಎಲ್ಲೂ ಕೂಡ ಇಂಪಾರ್ಟೆಂಟ್ ಇದೆ ಕೆಲವೊಂದು ಏನಾಗಿದೆ ಅಂದರೆ ನಾನು ನಿಮಗೆ ಒಂದಷ್ಟು ಲಿಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಅದರಲ್ಲಿ ನಿಮಗೆ ಎಗ್ ಯಾವ್ದು ಇಂಪಾರ್ಟೆಂಟ್ ಇದೆ ಅದನ್ನು ನಾನು ಮಾಡ್ತಾ ಹೋಗ್ತಿದ್ದೀನಿ ಅದು ಕೂಡ ಪ್ರಿಯಾರಿಟಿ ವೈಸ್ ಇರುತ್ತೆ ನಿಮಗೆ ಪಾರ್ಟ್ ಒನ್ನಲ್ಲೂ ಕೂಡ ಪ್ರಿಯಾರಿಟಿ ಇರುತ್ತೆ ಪಾರ್ಟ್ ಅಲ್ಲೂ ಇರುತ್ತೆ ಯಾವುದಕ್ಕೆ ನಾವು ಜಾಸ್ತಿ ಫೋಕಸ್ ಮಾಡಬೇಕು ಅನ್ನೋದು ಮತ್ತು ಹೇಗೆ ಅನಲೈಸ್ ಮಾಡಬೇಕು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಸೊ ಆಪ್ಷನ್ ಏನಿದೆ ಕ್ರಿಟಿಸೈಸ್ ಇದೆ ರಿಜೆಕ್ಟ್ ಇದೆ ಬ್ಯಾನ್ ಇದೆ ಆ್ಯಂಡ್ ಅಕ್ಸೆಪ್ಟ್ ಇದೆ ಸೊ ನೀವು ಯಾವುದೇ ಒಂದು ಕ್ವಶನ್ ಓದ್ಲಿ ಯಾವಾಗ ಸಿಮಿಲರ್ ಮೀನಿಂಗ್ಸ್ ಇರುತ್ತೆ ಗೊತ್ತಾ ಫಾರ್ ಎಕ್ಸಾಂಪಲ್ ಇವಾಗ ಬ್ಯಾನ್ ಮತ್ತೆ ರಿಜೆಕ್ಟ್ ಇರ್ಬೋದು ಇದೆಲ್ಲ ಒಂಥರ ಏನಾಗುತ್ತೆ ನಿಮಗೆ ನೆಗೆಟಿವ್ ಹೇಳ್ತಿರುವಂಥದ್ದು ಇಲ್ಲಿ ಏನು ಹೇಳ್ತಿದೆ ಅಕ್ನಾಲೆಡ್ಜ್ ಅಂತ ಹೇಳ್ತಿರುವಂಥದ್ದು ನಾನು ಆಗಲೇ ಏನು ಹೇಳಿದೆ ಅಕ್ನಾಲೆಡ್ಜ್ ಅಂತ ಅಂದರೆ ಸ ಸರೋಜಿನಿ ನಾಯ್ಡು ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ ಸೊ ಲಾಸ್ಟ್ ಕ್ಲಾಸಲ್ಲಿ ಅಕ್ನಾಲೆಡ್ಜ್ ಅಂತ ಅಂದರೆ ಏನು ಇಟ್ ಈಸ್ ಅಕ್ಸೆಪ್ಟ್ ಅಥವಾ ಅಡ್ಮಿಟ್ ಅನ್ನೋದು ಅಕ್ಸೆಪ್ಟ್ ಅಥವಾ ಅಡ್ಮಿಟ್ ಎರಡು ಕೂಡ ಆಗುತ್ತೆ ಸೊ ಏನಾಗುತ್ತೆ ರೈಟ್ ಆನ್ಸರ್ ಆಗುತ್ತೆ ಹಾಗಾದ್ರೆ ಇಟ್ ಈಸ್ ಅಕ್ಸೆಪ್ಟ್ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ ದ ವರ್ಡ್ ಸ್ಟ್ರೈಕ್ ಮೀನ್ಸ್ ಹಿಟ್ ದ ಸೇಮ್ ವರ್ಡ್ ಇನ್ ದಿಸ್ ಸೆಂಟೆನ್ಸ್ ದ ವರ್ಕರ್ಸ್ ವೆಂಟ್ ಆನ್ ಸ್ಟ್ರೈಕ್ ಟು ಗೆಟ್ ಟು ಗೆಟ್ ದೇರ್ ಡಿಮ್ಯಾಂಡ್ಸ್ ಮೆಟ್ ಅಂತ ಹೇಳ್ತಿದ್ದಾರೆ ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಜನ್ರಲ್ ಆಗಿ ಮಾತಾಡ್ತಿರ್ಬೇಕಾದ್ರೆ ಏನಂತ ಅಂದ್ರೆ ಸ್ಟ್ರೈಕ್ ಅಂತ ಏನಂತ ಅನ್ಕೊಂತೀವಿ ಓಬಿಯಸ್ಲಿ ಮುಷ್ಕರ ಅಲ್ವಾ ಸೊ ಸ್ಟ್ರೈಕ್ ಮಾಡಿದರೆ ಯಾರು ವರ್ಕ್ ಮಾಡೋಕೆ ರೆಡಿ ಇಲ್ಲ ಅನ್ನೋದನ್ನ ಹೇಳ್ತಾ ಇರೋದು ಸೊ ಇಲ್ಲಿ ಯಾವುದಪ್ಪ ರೈಟ್ ಆನ್ಸರ್ ಆಗುತ್ತೆ ಅಂದ್ರೆ ದ ವರ್ಕರ್ಸ್ ರೆಫ್ಯೂಸ್ಡ್ ಟು ವರ್ಕ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಅಫ್ಲೂಯೆಂಟ್ ಮೀನ್ಸ್ ಅಂತ ಇದೆ ಏನು ಹಾಗಾದ್ರೆ ಅಫ್ಲೂಯೆಂಟ್ ಅಂತ ಅಂದರೆ ಅಬ್ಸರ್ವ್ ಮಾಡಿ ಇಲ್ಲಿ ಈ ನಾಲ್ಕು ಆಪ್ಷನ್ಸಲ್ಲಿ ನಿಮಗೆ ಕಂಪ್ಲೀಟ್ಲಿ ಅಪೋಸಿಟ್ ವರ್ಡ್ಸ್ ಕೊಟ್ಟಿದ್ದಾರೆ ಕ್ಲವರ್ ಇದೆ ಹಾಗೆಯೇ ಪೂಲಿಷ್ ಕೂಡ ಇದೆ ಓರ್ ಇದೆ ಹಾಗೆಯೇ ರಿಚ್ ಕೂಡ ಇದೆ ಅಲ್ವಾ ಸೊ ಹಾಗಾದರೆ ಇಲ್ಲಿ ಯಾವುದಪ್ಪ ರೈಟ್ ಆನ್ಸರ್ ಅಂತ ಅಂದರೆ ಇಟ್ ಈಸ್ ರಿಚ್ ಅಫ್ಲೂಯೆಂಟ್ ಅಂತ ಅಂದರೆ ಅಬಂಡೆಂಟ್ಲಿ ಫ್ಲೋ ಅಂತ ಬರುತ್ತೆ ನಿಮಗೆ ಅಫ್ಲೂಯೆಂಟ್ ಮೂಲ ಪದ ಬಂತು ಅಂದಾಗ ಅಬಂಡೆಂಟ್ಲಿ ಫ್ಲೋ ಅಂತ ಬರುತ್ತೆ ಸೊ ಇಲ್ಲಿ ಯಾವುದು ರೈಟ್ ಆನ್ಸರ್ ಅಂತ ಅಂದರೆ ಅಫ್ಲೂಯೆಂಟ್ ಅಂತ ಅಂದ್ರೆ ಏನು ರಿಚ್ ಅಂತ ಸಿನಾನಿಮ್ ಫಾರ್ ವಿಷಿಯಸ್ ಅಂತ ಇದೆ ಏನು ವಿಷಿಯಸ್ ಅಂತ ಕೆಟ್ಟದ್ದು ಕೆಟ್ಟದಕ್ಕೆ ನಾವು ವಿಷಿಯಸ್ ಅಂತ ಹೇಳ್ತಾ ಹೋಗ್ತೀವಿ ಅಂಡ್ ಎವಿಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಎವಿಲ್ ಮತ್ತೆ ಡೆವಿಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಗೊತ್ತಾ ನಾವು ಇದಕ್ಕೆ ವಿಷಿಯಸ್ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಇಲ್ಲಿ ಯಾವ್ದು ರೈಟ್ ಆನ್ಸರ್ ನೋಡಿ ಅಬ್ಸರ್ವ್ ಮಾಡಿ ಕೈನ್ ನೈಸ್ ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಸೇಮ್ ಮೀನಿಂಗೇ ಬರ್ತಿರುತ್ತೆ ಅಂತ ಅಂದರೆ ಇಟ್ ಈಸ್ ಪಾಸಿಟಿವ್ ಅನ್ನೋದು ಹೇಳ್ತಿರೋದು ಅಷ್ಟೇ ವಿಷನು ಅಷ್ಟೇ ಸೊ ಡಯಬೋಲಿಕಲ್ ಅನ್ನೋದು ಏನು ಹೇಳುತ್ತಪ್ಪ ಅಂತ ಅಂದರೆ ಡೆವೆಲ್ ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಹೇಳಬೇಕಾದ್ರೆ ನಾವೇನಂತ ಹೇಳ್ತೀವಿ ವಿಷಿಯಸ್ ಅಂತ ಹೇಳ್ತಾ ಹೋಗ್ತೀವಿ ಮೆನಿ ಪೀಪಲ್ ಡ್ಯಾಶ್ ಡ್ಯೂ ಟು ಕೋವಿಡ್ ನೈನ್ಟೀನ್ ಆ್ಯಂಡ್ ದ ನಂಬರ್ ಆಫ್ ಡೆತ್ಸ್ ಈಸ್ ಅಲಾರ್ಮಿಂಗ್ ಅಂತ ಇದೆ ಹೌದಲ್ವಾ ಸೊ ಕೋವಿಡ್ ನೈನ್ಟೀನ್ ಬಂದಾಗ ಬಹಳಷ್ಟು ಜನ ಏನಾದ್ರು ತೀರ್ ಹೋದ್ರು ಸೊ ಅದನ್ನ ನಾವು ಹೇಳ್ಬೇಕಾದ್ರೆ ಏನಂತ ಹೇಳ್ತೀವ ಅಂದ್ರೆ ಪಾಸ್ಡ್ ಅವೆ ಹೇಳ್ತೀವ ಪಾಸ್ಡ್ ಔಟ್ ಹೇಳ್ತೀವ ಪಾಸ್ಡ್ ಇನ್ ಹೇಳ್ತೀವ ಅಥವಾ ಪಾಸ್ಡ್ ಬೈ ಹೇಳ್ತಿವ ಅಂತ ಓಕೆನಾ ಸೊ ಪಾಸ್ಡ್ ಅವೆ ಇಸ್ ದ ರೈಟ್ ಆನ್ಸರ್ ಯಾರಾದರೂ ತೀರ್ಕೊಂಡ್ರು ಅಂತ ಮಡಿದ್ರು ಮಾಡಿದ್ರು ಅನ್ನೋದನ್ನು ಹೇಳ್ಬೇಕಾದ್ರೆ ನಾವೇನಂತ ಹೇಳ್ತೀವಿ ಪಾಸ್ಡ್ ವೇ ಅಂತ ಹೇಳ್ತಾ ಹೋಗ್ತೇವೆ ಸೊ ಹಾಗಾದರೆ ಪಾಸ್ಡ್ ಔಟ್ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಐ ಐ ಹ್ಯಾವ್ ಪಾಸ್ಡ್ ಔಟ್ ಇನ್ ಟೂ ತೌಸಂಡ್ ನೈನ್ಟೀನ್ ಅಂತ ಹೇಳ್ತಾ ಹೋಗ್ತೇವೆ ಅಥವಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಹೇಳ್ತಾ ಹೋಗ್ತೇವೆ ನೆಕ್ಸ್ಟ್ ಪಾಸ್ ಬೈ ಇವಾಗಿನೂ ಜಸ್ಟ್ ಪಾಸ್ ಆದರು ಅನ್ನೋದನ್ನ ನಾವು ಇಂಗ್ಲೀಷಲ್ಲಿ ಕನ್ವೆ ಮಾಡ್ಬೇಕಾದ್ರೆ ಪಾಸ್ಡ್ ಬೈ ಅಂತ ಹೇಳ್ತಾ ಹೋಗ್ತೇವೆ ನಿಮ್ಗೆ ಅರೌಂಡ್ ಇಲ್ಲಿ ನಾನು ಒಂದು ಫಿಫ್ಟೀನ್ ಕ್ವಶನ್ಸ್ನ ಮೆನ್ಷನ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನಿಮ್ಗೆ ಇದು ಈ ಸೀರೀಸ್ ಕೂಡ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಒನ್ ಮಸ್ಟ್ ಹ್ಯಾಶ್ ಬ್ಯಾಡ್ ಹ್ಯಾಬಿಟ್ಸ್ ಟು ಲೀಡ್ ಅ ಹೆಲ್ತಿ ಲೈಫ್ ಅಂತ ಇದೆ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಆಪ್ಷನ್ ಅಂತ ಹೇಳ್ತಾ ಹೋಗ್ತೀವಿ ಅಬ್ಸರ್ವ್ ಮಾಡಿ ಇಲ್ಲೆಲ್ಲ ನಿಮ್ಗೆ ಏನಾಗಿದೆ ಫ್ರೇಜಲ್ ವರ್ಬ್ನ ಕೇಳ್ತಿರುವಂಥದ್ದು ನೀವು ಕೆ ಪಿ ಎಸ್ ಸಿ ಫಾರ್ಮೆಟ್ ನೋಡೋದಾದ್ರೆ ನಿಮಗೆ ವರ್ಬ್ ವರ್ಬ್ಗಿಂತ ಇಡಿಯಮ್ಸ್ ತುಂಬಾ ಕೇಳಿದ್ದಾರೆ ಇಡಿಯಮ್ಸ್ ಅಂಡ್ ಫ್ರೇಜಸ್ ಅಲ್ಲಿ ಬಂತು ಅಂದಾಗ ಇಲ್ಲಿ ಫ್ರೇಜರ್ಸ್ ಬಗ್ಗೆ ಕೂಡ ಕೇಳಿದ್ದಾರೆ ಅಂಡ್ ಫ್ರೇಜರ್ ವರ್ಬ್ ಕೂಡ ಕೇಳಿದ್ದಾರೆ ಆದರೆ ಇಡಿಯಮ್ ಬಗ್ಗೆ ತುಂಬಾ ಕಡಿಮೆ ಕೇಳಿರೋದು ಓಕೆನಾ ಸೊ ಯಾವ ಯಾವ ಫಾರ್ಮೆಟಿಗೆ ಯಾವ್ದು ಓದ್ಕೋಬೇಕು ಕೆ ಎ ಬೋರ್ಡ್ ಕಾಲ್ ಮಾಡಿದಾಗ ಏನು ಓದ್ಕೋಬೇಕು ಕೆ ಪಿ ಎಸ್ ಸಿ ಬೋರ್ಡ್ ಕಾಲ್ ಮಾಡಿದಾಗ ಏನು ಗೊತ್ತಿರ್ ಓದ್ಕೋಬೇಕು ಅದು ಕೂಡ ಗೊತ್ತಿರಬೇಕು ಎರಡೂ ಕೂಡ ಇಂಟರ್ಚೇಂಜ್ ಮಾಡ್ಕೊಂಡು ಓದ್ಕೊಳ್ಳೋದಲ್ಲ ಸೊ ಕೆ ಪಿ ಎಸ್ ಸಿ ಬೋರ್ಡ್ ಕೇಳಿದಾಗ ಏನಾಗಿದೆ ಇ ಜಾಸ್ತಿ ಕೇಳಿದ್ದಾರೆ ಆ್ಯಂಡ್ ಕೆ ಎ ಬೋರ್ಡ್ ಬಂತು ಅಂದಾಗ ಫ್ರೇಸಸ್ ಮತ್ತು ಫ್ರೇಸಲ್ ವರ್ಬ್ ನಿಮಗೆ ಜಾಸ್ತಿ ಕೇಳಿರುವಂಥದ್ದು ಓಕೆನಾ ಸೊ ಇಲ್ಲಿ ಏನು ಹೆ ಏನು ಮಾಡ್ಬೇಕು ನಾವು ಅಂತ ಒನ್ ಮಸ್ ಡ್ಯಾಶ್ ಬ್ಯಾಡ್ ಹ್ಯಾಬಿಟ್ಸ್ ಟು ಲೀಡ್ ಅ ಹೆಲ್ತಿ ಲೈಫ್ ಅಂತ ಹೇಳ್ತಾರೆ ಆಬ್ವಿಯಸ್ಲಿ ಇಟ್ ಇಸ್ ಗಿವ್ ಅಪ್ ಅಲ್ವಾ ವಿ ಹ್ಯಾವ್ ಟು ಗಿವ್ ಅಪ್ ಯಾವಾಗ ಪಾಸಿಟಿವ್ ಇರುತ್ತೋ ಯಾವಾಗ ನಾವು ನ ಕಾಣಬೇಕು ಅವಾಗ ನಾವು ಗಿವ್ ಅಪ್ ಮಾಡಬಾರ್ದು ಆದರೆ ಯಾವಾಗ ಈ ನೆಗೆಟಿವ್ ಎಮೋಷನ್ಸ್ ಇರ್ಬೋದು ಮತ್ತೆ ನೆಗೆಟಿವ್ ಏನೇ ಇತ್ತು ಅಂತಂದ್ರೆ ನಾವು ಅದನ್ನ ಗಿವ್ ಅಪ್ ಮಾಡಬೇಕಾಗತ್ತೆ ಸೊ ಗಿವ್ ಅಪ್ ಇಸ್ ದ ರೈಟ್ ಆನ್ಸರ್ ಸೊ ಹಾಗಾದ್ರೆ ಗೀವ್ ಅವೇ ಅಂತ ಏನು ದಾನ ಮಾಡೋದು ದಾನ ಮಾಡೋದಕ್ಕೆ ನಾವು ಗೀವ್ ಅವೇ ಅಂತ ಹೇಳ್ತೀವಿ ಗೀವ್ ಇನ್ ಇರ್ಬೋದು ಮತ್ತೆ ಗೀವ್ ಔಟ್ ಬಂತು ಅಂದಾಗ ಡಿಸ್ಟ್ರಿಬ್ಯೂಟ್ ಡಿಸ್ಟ್ರಿಬ್ಯೂಟ್ಗೆ ನಾವು ಗೀವ್ ಔಟ್ ಅಂತ ಹೇಳ್ತಾ ಹೋಗ್ತೀವಿ ಆ್ಯಂಡ್ ಈ ಗಿವಿನ್ ಇನ್ ಅಂತ ಏನು ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ತುಂಬ ಆರ್ಗ್ಯುಮೆಂಟ್ ಇರುತ್ತೆ ತುಂಬ ಆರ್ಗ್ಯುಮೆಂಟ್ ತುಂಬ ಸತ್ತಾಯಿಸಿ ಲಾಸ್ಟಲ್ಲಿ ಓಕೆ ಅಂತ ಹೇಳ್ತಾರೆ ಗೊತ್ತಾ ಅದಕ್ಕೆ ನಾವು ಗೀವಿನ ಬಳಸ್ತಾ ಹೋಗ್ತೀವಿ ನೆಕ್ಸ್ಟು ಚೂಸ್ ದ ರೈಟ್ ಮೀನಿಂಗ್ ಆಫ್ ದ ಫ್ರೇಸಲ್ ವರ್ಕ್ ಪುಲ್ ಟುಗೆದರ್ ಅಂತ ಹೇಳ್ತಾ ಹೋಗ್ತಿರೋದು ಲೀವ್ ವಿತೌಟ್ ಡಿಸ್ಕಂಫರ್ಟ್ ಲೀವ್ ಇನ್ ಪೀಸ್ ಲಿವ್ ನ ಲೀವ್ ಇನ್ ಡಿಸ್ಟರ್ಬೆನ್ಸ್ ಏನು ಆ್ಯಕ್ಚುಲಿ ಪುಲ್ ಟುಗೆದರ್ ಅಂತ ಅಂದರೆ ಏನೂ ಪ್ರಾಬ್ಲಮ್ ಮಾಡ್ಕೊಳ್ದಂಗೆ ಸೊ ಆರಾಮಾಗಿ ಬದುಕೋದಕ್ಕೆ ನಾವು ಪುಲ್ ಟುಗೆದರ್ ಅಂತ ಹೇಳ್ತಾ ಹೋಗ್ತೀವಿ ಇಲ್ಲಿ ಯಾವ್ದಪ್ಪ ರೈಟ್ ಆನ್ಸರ್ ಅಂದ್ರೆ ಲೀವ್ ಇನ್ ಪೀಸ್ ಅಂತ ಸಹಬಾಳ್ವೆ ಅಂತ ಹೇಳ್ತೀವಿ ಗೊತ್ತಾ ಎಲ್ಲಾನು ಅನ್ಸರ್ಸ್ಕೊಂಡು ಏನೂ ಪ್ರಾಬ್ಲಮ್ ಮಾಡ್ಕೊಳ್ದಂಗೆ ಬದುಕೋದಕ್ಕೆ ನಾವು ಸಹಬಾಳ್ವೆ ಅಂತ ಹೇಳ್ತೀವಿ ಸೊ ಇಲ್ಲಿ ಪುಲ್ ಟುಗೆದರ್ ಬಂತು ಅಂದಾಗ ಏನಾಗುತ್ತೆ ಇಟ್ ಈಸ್ ಲಿವ್ ಇನ್ ಪೀಸ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಚೂಸ್ ದ ರೈಟ್ ಮೀನಿಂಗ್ ಆಫ್ ದ ಫ್ರೇಸ್ ಅಲ್ವಾ ಟರ್ನ್ ಒನ್ ಅ ಡ್ರಿಫ್ಟ್ ಅಂತ ಇದೆ ಟರ್ನ್ ಒನ್ ಅಂತಂದರೆ ಬದಲಾಯಿಸೋದಲ್ವಾ ಸೊ ಏನಾಗಿ ಬದಲಾಯಿಸೋದು ಇಟ್ ಈಸ್ ಮೇಕ್ಸ್ ಒನ್ ಸೆಲ್ಫ್ ಡಿಪೆಂಡೆಂಟ್ ಸ್ವ ಅವಲಂಬನೆಯಾಗಿ ಬದಲಾಯಿಸೋದು ಅನ್ನೋದನ್ನ ಇಲ್ಲಿ ಮೀನಿಂಗ್ ಕೊಡ್ತಿದೆ ಮೇಕ್ ಒನ್ ಡಿಸ್ ರಿಲಿಯೆಂಟ್ ಡಿಸ್ ನಾವು ಯಾಕೆ ಮಾಡಬೇಕು ರೆಲಿಯನ್ಸ್ ಅಂತ ಅದೇ ಅಲ್ವಾ ಅವಲಂಬನೆ ಸ್ವ ಅವಲಂಬನೆಗೆ ನಾವೇನಂತ ಹೇಳ್ತೀವಿ ರಿಲಯಂಟ್ ಅಂತ ಹೇಳ್ತಾ ಹೋಗ್ತೀವಿ ಸೊ ಡಿಸ್ರಿಲಯಂಟ್ ಅಂತ ಅಂದರೆ ಅವತ್ತು ಫುಲ್ಟಾ ಅಂತಂದ್ರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋ ಹಂಗೆ ಮಾಡುವಂಥದ್ದು ಸೊ ಇದು ತಪ್ಪಾಗಿರುತ್ತೆ ಮೇಕ್ ಒನ್ ಇರ್ರೆಲೆವೆಂಟ್ ಇದು ಏನು ಕೊಡ್ತಿಲ್ಲ ಮೇಕ್ ಒನ್ ಡಿಪೆಂಡ್ ಡೂ ವಿ ವಿ ಡೋಂಟ್ ಹ್ಯಾವ್ ಟು ಡೂ ದಟ್ ಯಾಕೆ ನಾವು ಬೇರೆಯವ್ರ ಮೇಲೆ ಯಾಕೆ ಡಿಪೆಂಡ್ ಆಗಬೇಕು ನಾವು ಸ್ವ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಬೇಕಾಗತ್ತೆ ಸೊ ಇದಿಷ್ಟು ಏನಾಗುತ್ತೆ ನಿಮಗೆ ವಿ ಎ ಓ ಇರ್ಬೋದು ಮತ್ತೆ ಬಿ ಎಮ್ ಟಿ ಸಿ ಇರ್ಬೋದು ಇಬ್ರಿಗೂ ಅಂತಂದರೆ ಎರಡು ಪೋಸ್ಟ್ಗೂ ಕೂಡ ಇದು ಅಪ್ಲೈ ಆಗ್ತಿದೆ ಸೊ ಹಾಗೇ ಈ ಸಿರೀಸ್ ನಿಮಗೆ ಮತ್ತೆ ಇನ್ನೂ ಎರಡು ವಿಡಿಯೋ ಸೆಷನ್ ಕೂಡ ಬರೋ ಚಾನ್ಸಸ್ ಇರುತ್ತೆ ಸೊ ಯಾರಿಗೆ ಜನ್ರಲ್ ಇಂಗ್ಲೀಷ್ ಹಾಗೆಯೇ ಮತ್ತೆ ವಿ ಎ ಒ ಮತ್ತೆ ಬಿ ಎಮ್ ಟಿ ಸಿ ಕ್ಲಾಸಸ್ಗೆ ಯಾರು ರಿಕ್ವೈರ್ಮೆಂಟ್ ಇದೆ ದಯವಿಟ್ಟು ಅವ್ರ ನ ಕಾಂಟ್ಯಾಕ್ಟ್ ಮಾಡಿ ಇನ್ನ ಇನ್ನೂ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು